ನಮಸ್ಕಾರ ಗುರುಗಳೇ. ಹಂಪಿ ಆದಮೇಲೆ ನಿಮಗೆ ಇನ್ನೊಂದು ವಿಶ್ವ ಪರಂಪರೆಯ ತಾಣ ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ನ ತೋರಿಸ್ಬೇಕಂತ ಇಲ್ಲಿ ಬಂದಿದ್ದೀನಿ. ಇದು ಅದ್ಭುತ ಅಷ್ಟೇ ಅಲ್ಲ, ಮಹಾದ್ಭುತ ಕಟ್ಟಡ. ಸ್ನೇಹಿತರೆ, ಪೂರಿ ನಗರವನ್ನು ನೋಡಿ ಆದಮೇಲೆ ನಾವು ಹೊರಟಿದ್ದು ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ನೋಡೋದಕ್ಕೆ. ಈ ದೇವಾಲಯ ಸರಿಸುಮಾರು 35 ಕಿಲೋಮೀಟರ್ ಅಂತರದಲ್ಲಿದೆ ಪೂರಿ ನಗರದಿಂದ. ಹಾಗಾಗಿ ನಾವೊಂದು ಬೈಕ್ನ ರೆಂಟ್ಗೆ ತಗೊಂಡು ಹೊರಟಿವಿ. ಶಾಲೆಯಲ್ಲೆಲ್ಲ ಈ ದೇವಸ್ಥಾನದ ಬಗ್ಗೆ ಓದಿರ್ತೀವಿ, ಹಾಗಾಗಿ ನಮಗೆ ತುಂಬಾ ಕುತೂಹಲ. ಕೇವಲ 30 ನಿಮಿಷದಲ್ಲಿ ಈ ದೇವಸ್ಥಾನವನ್ನು ತಲುಪಿದ್ವಿ. ನಾನು ಬಂದಿರೋದು ಭಾನುವಾರದ ಸಮಯ, ಹಾಗಾಗಿ ತುಂಬಾ ಜನಸಂದಣಿ ಇತ್ತು ಇಲ್ಲಿ. ಮೊದಲನೇದಾಗಿ ನಾವಿಲ್ಲಿ ಎಂಟ್ರೆನ್ಸ್ ಟಿಕೆಟ್ನ ತಗೋಬೇಕು. ಅದು ಒಬ್ಬರಿಗೆ 40 ರೂಪಾಯಿನ ಚಾರ್ಜ್ ಮಾಡ್ತಿದ್ದಾರೆ. ನಮಸ್ಕಾರ ಗುರುಗಳೇ. ಹಂಪಿ ಆದಮೇಲೆ ನಿಮಗೆ ಇನ್ನೊಂದು ವಿಶ್ವ ಪರಂಪರೆಯ ತಾಣ ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ನ ತೋರಿಸ್ಬೇಕಂತ ಇಲ್ಲಿ ಬಂದಿದ್ದೀನಿ. ಇದು ಅದ್ಭುತ ಅಷ್ಟೇ ಅಲ್ಲ, ಮಹಾದ್ಭುತ ಕಟ್ಟಡ. ಸೊ ಅದು ಯಾವುದು ಅಂತ ಅಂದರೆ ಕೊನಾರ್ಕ್ನ ಸೂರ್ಯ ದೇವಾಲಯ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ದೇವಸ್ಥಾನಗಳು ಆಧ್ಯಾತ್ಮಿಕ ಕ್ಷೇತ್ರ ಆಗಿರುತ್ತೆ. ಆದರೆ ನೀವಿಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಅಂತ ಅಂದ್ಕೊಂಡು ಬಂದರೆ ನಿರಾಸೆ ಆಗ್ತೀರಾ. ಯಾಕಂತಂದರೆ ಇದು ಆಧ್ಯಾತ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಇದೊಂದು ವಿಶ್ವಕೋಶ ಅಂತಲೇ ಹೇಳ್ಬೋದು. ಈ ಅದ್ಭುತ ದೇವಸ್ಥಾನ ನೋಡ್ತಾ ನೋಡ್ತಾ ನಮಗೆ ಅನಿಸೋದು, ನಮ್ಮ ಭಾರತೀಯರು 100 ವರ್ಷಗಳ ಹಿಂದೆನೆ ಒಂದು ಮಿನಿ ಎನ್ಸೈಕ್ಲೋಪೀಡಿಯಾ ಕೆತ್ತಿದ್ರು ಅಂತ. ಸ್ನೇಹಿತರೆ, ಈ ದೇವಸ್ಥಾನವನ್ನ ಸೂರ್ಯನಿಗೆ ರಥದ ರೂಪದಲ್ಲಿ ಕಟ್ಟಿದ್ದಾರೆ. ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕೋನಾರ್ಕ್ ಅಂತ ಅಂದರೆ ಕೋನ ಮತ್ತು ಆರ್ಕ್, ಆರ್ಕ್ ಅಂತ ಅಂದರೆ ಸೂರ್ಯದೇವ. ಈ ಎರಡೂ ಹೆಸರು ಸೇರಿ ಕೋನಾರ್ಕ್ ಆಯಿತು. ಅಂದರೆ ಸೂರ್ಯನಿಗೆ ನಿರ್ಮಿಸಲಾದಂತಹ ದೇವಸ್ಥಾನಕ್ಕೆ ಕೋನಾರ್ಕ್ ಅಂತ ಕರೀತಾರೆ. ಸ್ನೇಹಿತರೆ, ಈ ದೇವಸ್ಥಾನ ಕಾಲದ ಹೊಡೆತಕ್ಕೆ ಸಿಕ್ಕು ತುಂಬಾ ಹಾಳಾಗಿದೆ. ಹಾಗಾಗಿ ಇದನ್ನು ನಾವೀಗ ಒಳಗಡೆಯಿಂದ ನೋಡೋದಕ್ಕಾಗೋದಿಲ್ಲ, ಹೊರಗಡೆಯಿಂದ ಮಾತ್ರ ನೋಡಬಹುದು. ಅಷ್ಟೇ ಅಲ್ಲ, ಇದರ ಇತಿಹಾಸ ನೋಡೋದಾದರೆ ಇದು ಸರಿಸುಮಾರು 750-800 ವರ್ಷ ಹಳೆಯ ದೇವಸ್ಥಾನ. ಅಂದರೆ 1238-1850 ಆಸ್ಪಾಸಿನಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಇಲ್ಲಿ ಇತಿಹಾಸ ಹೇಳುತ್ತೆ. ಈ ದೇವಸ್ಥಾನದ ಮುಂದೆಗಡೆ 7 ಕುದುರೆಗಳಿದ್ವು, ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕು ಅವೆಲ್ಲ ನಾಶವಾಗಿದೆ. ಈಗ ಉಳಿದಿರೋದು ಈ 2 ಒಡೆದು ಹೋಗಿರೋ ಕುದುರೆಗಳು. ಆ 7 ಕುದುರೆಗಳು ವಾರದ 7 ದಿನವನ್ನು ಸೂಚಿಸ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಇನ್ನೂ ಕೆಲವರು ಹೇಳ್ತಾರೆ ಬೆಳಕಿನಲ್ಲಿರುವಂತಹ 7 ಬಣ್ಣಗಳನ್ನು ಈ 7 ಕುದುರೆಗಳಿಗೆ ಬಳಸಿದ್ರು ಅಂತ ಹೇಳ್ತಾರೆ. ಇಲ್ಲಿಯ ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಸುಮಾರು 3 ಗೋಪುರಗಳಿದ್ವಂತೆ, ಆದರೆ ಈಗ ಉಳಿದಿರೋದು 1 ಗೋಪುರ ಮಾತ್ರ. ಇನ್ನೆರಡು ಬಿದ್ದಿರೋ ಗೋಪುರಗಳನ್ನು ಮುಂದೆ ಮತ್ತೆ ಹಿಂದೆಗಡೆ ನೋಡಬಹುದು. ಒಂದು ಕಡೆ ಇತಿಹಾಸ ತಜ್ಞರು ಹೇಳ್ತಾರೆ ಇದನ್ನು ಗಂಗಾ ರಾಜವಂಶದ ರಾಜನಾದ ನರಸಿಂಹದೇವನು ಈ ದೇವಸ್ಥಾನನ ಕಟ್ಟಿಸ್ತಾನೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ದಂತಕಥೆಯ ಪ್ರಕಾರ ಶ್ರೀಕೃಷ್ಣನ ಮಗ ಸಾಂಬ ಒಂದು ಕಾಯಿಲೆಯಿಂದ ನರಳ್ತಾ ಇರ್ತಾನೆ ಚರ್ಮರೋಗದಿಂದ, ಹಾಗಾಗಿ ಅದರಿಂದ ಮುಕ್ತಿ ಪಡೆಯೋದಕ್ಕೆ ಈ ಸೂರ್ಯ ದೇವಾಲಯವನ್ನು ಕಟ್ಟಿಸ್ತಾನೆ.
ಸ್ನೇಹಿತರೆ, ಈ ದೇವಾಲಯ ತುಂಬಾನೇ ಅಚ್ಚರಿಯಿಂದ ಕೂಡಿದೆ. ಯಾಕೆ ಅಂತಂದ್ರೆ ಈ ದೇವಾಲಯ ಕೇವಲ ಆಧ್ಯಾತ್ಮಿಕ ಕ್ಷೇತ್ರವಲ್ಲ, ಇದನ್ನ ವೈಜ್ಞಾನಿಕವಾಗಿ ನಾವು ಅಚ್ಚರಿಯಾಗುವಂತ ಸಂಗತಿಯನ್ನು ನೋಡಬಹುದು. ಸ್ನೇಹಿತರೆ, ಖಗೋಳ ಶಾಸ್ತ್ರದಿಂದ ಹಿಡಿದು ಸಂಗೀತ, ನೃತ್ಯ, ಜ್ಞಾನ ಮತ್ತು ವಿಜ್ಞಾನದ ಭಂಡಾರವನ್ನೇ ಈ ಪ್ರತಿ ಕಲ್ಲಿನಲ್ಲೂ ಕೆತ್ತಿದ್ದಾರೆ. ಇಲ್ಲಿ ನಮ್ಮನ್ನು ತುಂಬಾ ಆಕರ್ಷಣೆ ಮಾಡುವಂಥದ್ದು ಇಲ್ಲಿರೋ 24 ಚಕ್ರಗಳು. ಸ್ನೇಹಿತರೆ, ಇಲ್ಲಿರೋ ಚಕ್ರಗಳ ಮುಖಾಂತರ ನೀವು ನಿಖರವಾಗಿ ಸಮಯವನ್ನು ತಿಳ್ಕೋಬಹುದು. ಇವುಗಳು ಕೇವಲ ಅಲಂಕಾರಕ್ಕಾಗಿ ಮಾಡಿದ್ದಲ್ಲ, ಇದರಿಂದ ನಾವು ನಿಖರವಾಗಿ ಸಮಯವನ್ನು ತಿಳ್ಕೋಬಹುದು. ಸ್ನೇಹಿತರೆ, ಸೂಕ್ಷ್ಮವಾಗಿ ಈ ಚಕ್ರಗಳನ್ನು ನೋಡಿದರೆ ಪ್ರತಿ ಚಕ್ರದಲ್ಲೂ 8 ದೊಡ್ಡ ಸ್ಫೋಕಗಳನ್ನು ಇಟ್ಟಿದ್ದಾರೆ. ಹಾಗೆ ಇನ್ನೂ ಗಮನಿಸಿದರೆ ಪ್ರತಿಯೊಂದು ದೊಡ್ಡ ಸ್ಫೋಕ್ ಮಧ್ಯೆ ಒಂದು ಚಿಕ್ಕ ಸ್ಫೋಕ್ ಇರುತ್ತೆ. ಇದರ ಅರ್ಥ, ಒಂದು ದೊಡ್ಡ ಸ್ಫೋಕಿಂದ ಇನ್ನೊಂದು ದೊಡ್ಡ ಸ್ಫೋಕಿಗೆ ಇರುವಂತಹ ಅಂತರ 3 ಗಂಟೆ. 3 ಗಂಟೆಯನ್ನು 8 ಸ್ಫೋಕ್ಗಳಿಗೆ ಗುಣಿಸಿದರೆ ನಮಗೆ ಬರೋದು 24 ಗಂಟೆ. ಅಷ್ಟೇ ಅಲ್ಲ, ಇನ್ನೂ ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಪ್ರತಿ ಸ್ಫೋಕ್ನ ಮಧ್ಯೆ 30 ಕಲ್ಲಿನ ಮಣಿಗಳನ್ನು ಜೋಡಿಸಿರ್ತಾರೆ. ಪ್ರತಿ ಕಲ್ಲಿನ ಮಣಿ 3 ನಿಮಿಷಕ್ಕೆ ಸಮ. ಸ್ನೇಹಿತರೆ, ಈ ಚಕ್ರದ ಮಧ್ಯಭಾಗದಲ್ಲಿ ಒಂದು ಉದ್ದನೆಯ ಸ್ಫೋಕನ್ನು ಇಟ್ಟಿದ್ರಂತೆ. ಅದೀಗ ಮುರಿದು ಹೋಗಿದೆ. ಹಾಗಾಗಿ ಆ ಡಯಲ್ನ ಮುಖಾಂತರ ಸೂರ್ಯನ ಬಿಸಿಲು ಆ ಡಯಲ್ ಮೇಲೆ ಬಿದ್ದಾಗ ಅದರ ನೆರಳು ಇಲ್ಲಿ ಯಾವುದಾದ್ರೂ ಒಂದು ಸ್ಫೋಕ್ ಮೇಲೆ ಅಥವಾ ಸ್ಫೋಕ್ ಮಧ್ಯೆ ಇರುವಂಥ ಮಣಿಗಳ ಮೇಲೆ ಬೀಳ್ತಾ ಇತ್ತು. ಆ ನೆರಳಿನ ಆಧಾರದ ಮೇಲೆ ನಾವು ನಿಖರವಾಗಿ ನಿಮಿಷ ಅಷ್ಟೇ ಅಲ್ಲ, ಸೆಕೆಂಡ್ಸ್ನಲ್ಲೂ ಸಮಯವನ್ನು ತಿಳ್ಕೋಬಹುದು ಅಂತ ಇಲ್ಲಿನ ಸಂಶೋಧಕರು ಹೇಳ್ತಾರೆ. ಮತ್ತೊಂದು ಎಚ್ಚರಿ ಏನು ಅಂತ ಅಂದರೆ, 52 ಟನ್ ತೂಕದ ಅಯಸ್ಕಾಂತವನ್ನು ಬಳಸಿ ಇಲ್ಲಿರುವಂತಹ ಸೂರ್ಯನ ವಿಗ್ರಹವನ್ನು ಟೇಲರ್ ರೀತಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೀವು ದಿಕ್ಕುಗಳನ್ನು ಸುಲಭವಾಗಿ ಗುರುತಿಸ್ಬೋದು. ಯಾಕೆ ಅಂತ ಅಂದರೆ, ಗೋಪುರದ ಪೂರ್ವ ಭಾಗದಲ್ಲಿ ಸಂತೋಷವಾಗಿ ನಿಂತಿರುವಂತಹ ಸೂರ್ಯನ ಮೂರ್ತಿಯನ್ನು ಇಟ್ಟಿದ್ದಾರೆ. ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಬೇಸರವಾಗಿ ನಿಂತಿರ್ತಾನೆ. ಆತನ ಮುಖಭಾವವನ್ನು ನೋಡಿ ನಾವು ದಿಕ್ಕುಗಳನ್ನು ಗುರುತಿಸ್ಬೋದು. ಇಲ್ಲಿನ ಕಲ್ಲಿನ ಮೇಲೂ ಅದ್ಭುತ ವಾಸ್ತುಶಿಲ್ಪವನ್ನು ನೋಡಬಹುದು. ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಈ ದೇವಸ್ಥಾನದ ಸುತ್ತಲೂ 3 ಸ್ತರಗಳಲ್ಲಿ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಮೊದಲನೇ ಹಂತ ಅಥವಾ ಮೊದಲನೇ ಸ್ತರದಲ್ಲಿ ಮಕ್ಕಳಿಗೆ ಜ್ಞಾನ ತುಂಬುವಂಥ ಶಿಲ್ಪಗಳನ್ನು ನೋಡಬಹುದು, ಅಂದರೆ ಪ್ರಾಣಿ ಪಕ್ಷಿಗಳ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಹಾಗೆ ಎರಡನೇ ಹಂತದಲ್ಲಿ ನೋಡೋದಾದರೆ ಒಡಿಸಿಯ ನೃತ್ಯಶಾಸ್ತ್ರ, ಸಂಗೀತಶಾಸ್ತ್ರದ ವಿಚಾರಗಳನ್ನು ಕೆತ್ತಿದ್ದಾರೆ. ಇನ್ನು 3ನೇ ಸ್ತರದಲ್ಲಿ ಮಿಥುನ ಶಾಸ್ತ್ರವನ್ನು ಕೆತ್ತಿದ್ದಾರೆ. ನಮಗೆ ಹೇಗೋ ಈ ದೇವಸ್ಥಾನ ನೋಡೋದಕ್ಕೆ ಅದೃಷ್ಟ ಇದೆನೋ, ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಈ ದೇವಸ್ಥಾನ ನೋಡೋದಕ್ಕೆ ಸಿಗಲಿ ಅಂತ ಇಲ್ಲಿನ ಭಾರತೀಯ ಪುರಾತತ್ವ ಇಲಾಖೆ ತುಂಬಾ ಸೂಕ್ಷ್ಮವಾಗಿ ಈ ದೇವಸ್ಥಾನವನ್ನು ಪುನರ್ಜೀವನಗೊಳಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೊಂದು ದೊಡ್ಡ ಸಲಾಮ್. ಆಹಾ, ನನಗಂತೂ ತುಂಬಾನೇ ಖುಷಿ. ಯಾಕೆ ಅಂತ ಅಂದರೆ, ಪ್ರಪಂಚದಲ್ಲೇ ಇಂಥ ಅದ್ಭುತ ದೇವಸ್ಥಾನ ನಿಮಗೆ ನೋಡೋದಕ್ಕೆ ಎಲ್ಲೂ ಸಿಗೋದಿಲ್ಲ, ಅಂತಹ ಸ್ಥಳಕ್ಕೆ ಬಂದಿದ್ದೀನಿ ಅಂತ. ಅಷ್ಟೇ ಅಲ್ಲ, ನನ್ನ ಭಾರತದ ಬಗ್ಗೆ ಹೆಮ್ಮೆ ಆಗ್ತಿದೆ, ಇಂಥ ಅದ್ಭುತ ವಾಸ್ತುಶಿಲ್ಪದ ಕಲೆಯನ್ನು ಹೊಂದಿತ್ತು ಅಂತ. ಈ ದೇವಸ್ಥಾನದ ಮುಂದುಗಡೆ ಒಂದು ದೊಡ್ಡ ಮಾರ್ಕೆಟ್ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ಕಳೆದು ಊಟನ ಮಾಡಿಕೊಂಡು ನಾ ಹೊರಟಿದ್ದು ರಘುರಾಜ್ಪುರ್. ರಘುರಾಜಪುರ ಪೂರಿ ನಗರದಿಂದ ಸುಮಾರು 10 ಕಿಲೋಮೀಟರ್ ಆಗುತ್ತೆ, ಹಾಗೆ ಕೊನಾರ್ಕ್ನಿಂದ 45 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಒಡಿಸಾದ ಸಾಂಸ್ಕೃತಿಕ ಕಲೆ ಮತ್ತು ಪರಂಪರೆಯ ಹುಟ್ಟೂರು ಅಂತಲೇ ಕರೆಸ್ಕೊಳ್ಳೋ ರಘುರಾಜಪುರಂನಲ್ಲಿದ್ದೀನಿ. ಸುಮಾರು 1000 ವರ್ಷಗಳಿಂದ ಪಾರಂಪರಿಕವಾಗಿ ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕರಕುಶಲ ವಸ್ತುಗಳನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಹಳ್ಳಿ ಪಟ್ಟಚಿತ್ರ ಅನ್ನೋ ಒಂದು ವಿಶೇಷ ಕಲೆಗೆ ಹೆಸರುವಾಸಿ. ಈ ಹಳ್ಳಿಲಿ ಕೇವಲ 120 ಮನೆಗಳಿದ್ದಾವಂತೆ, ಆದರೆ ಪ್ರತಿ ಮನೆಯಲ್ಲೂ ಪಟ್ಟಚಿತ್ರದ ಕಲಾವಿದರಿದ್ದಾರೆ.
ನಾವಿಲ್ಲಿ ಕಲಾವಿದರೊಬ್ಬರು ಮನೆಗೆ ಹೋದ್ವಿ. ಅಲ್ಲಿ ಅವರು ತಯಾರಿಸೋ ಅಂತಹ ಈ ಪಟ್ಟಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ಈ ಪಟ್ಟಚಿತ್ರದ ವಿಶೇಷತೆ ಏನು ಅಂತ ಅಂದ್ರೆ, ಈ ಬಣ್ಣವನ್ನ ಇವರು ಕೊಂಡ್ಕೊಂಡು ಬರೋದಿಲ್ಲ, ಇದನ್ನ ಸ್ವತಃ ನೈಸರ್ಗಿಕವಾಗಿ ಮನೆಯಲ್ಲೇ ತಯಾರು ಮಾಡ್ತಾರೆ. ಆ ತಯಾರ್ ಮಾಡುವಂತಹ ವಿಧಾನ ವಿಶೇಷವಾಗಿದೆ. ಇನ್ನು ಅವ್ರು ಬರ್ದಿರೋಂತಹ ಎಲ್ಲಾ ಪಟ್ಟಚಿತ್ರಗಳನ್ನ ಮತ್ತೆ ಕರಕುಶಲ ವಸ್ತುಗಳನ್ನ ನಮಗೆ ತೋರಿಸಿದ್ರು. ಹಾಗೆ ಇಲ್ಲಿ ನೋಡ್ಬೋದು, ಈ ಕೆಲವೊಂದು ಪಟ್ಟಚಿತ್ರಗಳು 3,000, 4,000, 10,000 ಹಾಗೆ 50,000 ಈ ಪಟ್ಟಚಿತ್ರದ ಬೆಲೆ ಆಗುತ್ತೆ. ಅದು ಈ ಚಿತ್ರ ತಯಾರಿಸೋದಕ್ಕೆ ಅವ್ರಿಗೆ ಆಗೋಂಥ ಸಮಯದ ಲೆಕ್ಕದ ಮೇಲೆ ಈ ಬೆಲೆಯನ್ನು ನಿಗದಿ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಈ ಪಟ್ಟಚಿತ್ರಗಳನ್ನು ವಿಶೇಷವಾದ ತಾಳೆ ಎಲೆ ಅಥವಾ ಇವರು ತಯಾರು ಮಾಡುವಂತಹ ಬಟ್ಟೆಯ ಮೇಲೆ ಬರೀತಾರಂತೆ. ನಾನಿಲ್ಲಿ ದಾರುಬ್ರಹ್ಮ ಅನ್ನೋ ಒಂದು ವಿಶಿಷ್ಟ ಬೇವಿನ ಮರದಲ್ಲಿ ಮಾಡಿರುವಂಥ ಜಗನ್ನಾಥನ ಮೂರ್ತಿಗಳನ್ನು ತಗೊಂಡೆ. ಅದಕ್ಕೆ ನಾನು ಕೊಟ್ಟಿದ್ದು 800 ರೂಪಾಯಿ. ಸ್ನೇಹಿತರೆ, ನೀವು ಪೂರಿಗೆ ಬಂದರೆ ಈ ವಿಶಿಷ್ಟವಾದ ಹಳ್ಳಿನ ನೋಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಈ ವಿಡಿಯೋ ವಿಶೇಷವಾಗಿತ್ತು ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.